मांगल्यम तंतुना नेना मम जीवन हेतुना कंटे बत्ना शुभके संजीव शर जातम मांगल्य धारण महोत्सव सुमहोत्सव सर्व मंगल मांगल्य शिवे सर्वार्थ साधके। ಏನಮ್ಮ ನೀನು ಒಳ್ಳೆ ಕನಸು ಕಾಣ್ತಿದ್ದೆ ಡಿಸ್ಟರ್ಬ್ ಮಾಡ್ಬಿಟ್ಟೆ ಏನು ಕನಸು ಕಾಣ್ತಿದ್ದೀಯಪ್ಪ ನಾನು ಮದುವೆ ಆಗೋ ತರ ಕನಸು ಬಿತ್ತಮ್ಮ ಆ ಏನು ಯಾವ ಲೋಕದಲ್ಲಿ ಇದ್ದೀಯಾ ಅಲ್ಲ ಕಣೋ ನಿನ್ನ ಕನಸಲ್ಲಿ ಬಂದ ಹುಡುಗಿ ನನ್ನ ಸೊಸೆಯಾಗಿ ನನ್ನ ಕಣ್ಣ ಮುಂದೆ ಯಾವಾಗ ಬಂದು ನಿಲ್ತಾಳೋ ಏನೋ ಅದಿರ್ಲಿ ನಿನ್ನ ಕನಸಲ್ಲಿ ಬಂದ ಹುಡುಗಿ ಯಾರೋ ಅದೇಮ್ಮ ಮೊನ್ನೆ ನೀನು ಒಂದು ಹುಡುಗಿ ಫೋಟೋ ತೋರಿಸಿದ್ಯಲ್ಲ ಯಾರದು ರೇಖಾನಾ ರೇಖಾನಾ ಹಾ ಆ ಹುಡುಗಿ ಹೌಸ್ ಸರ್ಜನ್ ಕೋರ್ಸ್ ಮುಗಿಯೋ ತನಕ ಮದುವೆನೇ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಲಲ್ಲೋ ಓ ಬಿಟಕಮ್ಮ ನನಗೆ ಅಂತ ಯಾವುದೋ ಒಂದು ದೇವತೆ ಎಲ್ಲೋ ಒಂದು ಕಡೆ ಹುಟ್ಟೇ ಹುಟ್ಟಿರ್ತಾಳೆ ನನಗೆ ಏನು ಕಾಯ್ತಿರ್ತಾಳೆ ನನಗೂ ಆ ದೇವತೆನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಬೇಗ ಬಾ ಅಂತ ಕರೆಯೋ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಹೃದಯವಾಡು ಗುಸುಗುಸು ಮಾತು ಕೇಳುವಾಸೆಗೆ ಅಂದವಾದವು ಹಾಲೋಕ ಅಳೆಯುವಾಸೆಗೆ ಚಂದ್ರನಂತೆ ಮುಗುಳು ನಗುತ್ತಾ ಹೆಜ್ಜೆ ಹೆಜ್ಜೆಗೆ ಕಾದು ಕಾದು ಹೇಳಿತು ಹೃದಯ ಪ್ರೀತಿಗೆ ಸ್ವಾಗತ ಪ್ರೀತಿಗೆ ಸ್ವಾಗತ ಪ್ರೀತಿಗೆ ಸ್ವಾಗತ ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಕೈಗೆ ಸಿಕ್ಕದ ಚೆಲುವೆಯ ನಾನೋಡಲು ಕಲ್ಪನೆಯೊಳಗು ಭಾವನೆಯೊಳಗು ಅವಳಲೆ ಒಂದಾಗಲು ಪ್ರತಿ ಸರತಿಯು ನಾ ಕೇಳುವುದೊಂದೇ ಗೆಳತಿಯ ಹೆಸರೇನು ಆ ಗೆಳತಿಯ ಹೃದಯಕ್ಕೆ ಲಗ್ಗೆಯ ಇಡಲು ದಾರಿಯು ಗೊತ್ತೇನು ನನ್ನೋಳ ಕರೆಯೋ ಜೀವವ ಬೆರೆಯೋ ಪ್ರೀತಿಗೆ ಸ್ವಾಗತ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಪದಗಳ ಮೀರಿದ ಸ್ವರಗಳ ದಾಟಿದ ಪ್ರೀತಿಯೇ ನನ್ನ ಹಾಡು ಆಸೆಯ ಕಣ್ಗಳ ರೆಪ್ಪೆಯ ನಡುವಲಿ ಕಟ್ಟಿದೆ ಎದೆಗೂಡು ಓಡುವ ಮೋಡವ ಕರೆದು ಹೇಳಲೆ ಹಾಡುವ ನನ್ನ ಪ್ರೀತಿ ಇಬ್ಬನಿ ಎದೆಯಲು ಗಾಳಿಯ ಗುರುತಿಸು ಪ್ರೀತಿಯ ಹೊಸ ರೀತಿ ಪ್ರತಿಭಾವದಲ್ಲೂ ತನ್ನ ಪ್ರಭಾವ ಬೀರೋ ಪ್ರೀತಿಗೆ ಸ್ವಾಗತ ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ
ಹಿಂದೆ ಸಿಗಬಾರದೆ ಹೃದಯವಾಡು ಗುಸು ಗುಸು ಮಾತು ಕೇಳುವಾಸೆಗೆ ಅಂದವಾದವು ಹಾಲೋ ಕಾಳೆಯುವಾಸೆಗೆ ಚಂಕನಂತೆ ಮುಗುಳು ನಗುತ್ತ ಹೆಜ್ಜೆ ಹೆಜ್ಜೆಗೆ ಕಾದು ಕಾದು ಹೇಳಿತು ಹೃದಯ ಪ್ರೀತಿಗೆ ಸ್ವಾಗತ. ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಗುಲ್ಬರ್ಗ ಬಿಜಾಪುರ ಬೆಳ್ಳಾರಿ ಹುಣಸೂರು ಚಿಕ್ಕಮಗಳೂರು ಮಂಗಳೂರು ಮೈಸೂರು ದಾವಣಗೆರೆ ಹಿರಿಯೂರು ರಾಣೇಬೆನ್ನೂರು. ಆ ಹಾಲ್ ಅವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಿದ್ಯಾ? ಹಾಲಿನ ಬಾಕಿ ಅಲ್ಲ, ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಅಂದ್ರೆ ನಾನ್ ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯಾ ನೀನು? ಯಾ ನಿನ್ ಡ್ಯಾಡಿ ಅಂತ ಕರೀಕೆ ಈ ಬಾಡಿಗೆ ಅವಮಾನ ಆಗುತ್ತೆ. ನೀನ್ ಅಪ್ಪ ಅಲ್ಲ ಕಣೋ, ಮಾರ್ವೇಷ್ ದ ವಿಲನ್ ಬಜ್ರಮುನಿ. ಅಮೆರಿಕ ದೇಶದ ಮೇಲೆ ಭಯೋತ್ಪಾದಕರ ದಾಳಿ, ಪ್ರಧಾನಿ ವಾಜಪೇಯಿ ಅವರು ಸಂತಾಪ ಸೂಚಿಸಿದ್ದಾರೆ. ಬಾಲಿ ಏನ, ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಾನು ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮಧ್ಯೆ ಅಡ್ಡ ಓಡಾಡ್ಬೇಡ ಅಂತ? ನಾನು ಇದೇ ಬೇಡ ಅನ್ನೋದು. ಹೆತ್ತ ತಂದೆನ ಹೆಸರಿಟ್ಟು ಶಂಕರ ಅಂತ ಕರೀತೀಯ, ಓಕೆ. ವಿಲನ್ ಹೋಲಿಸ್ತೀಯ, ಓಕೆ. ಈಗ ಬೆಕ್ಕಿನ ಮರಿ ಮೂಗಿಲಿ ಶುಂಡಿಲಿ ಅಂತೆಲ್ಲ ಕರಿತೀಯಲ್ಲಯ್ಯ, ಇದು ನ್ಯಾಯನಾ? ನೀನ್ ಮಾಡಿದ ಮಾತ್ರ ಸರಿನಾ? ನಾನೇನ್ ಮಾಡ್ದೆ? ನೀನ್ ಗೌಡ ತಾನೆ? ಹೌದು. ಇಡೀ ಕರ್ನಾಟಕದಲ್ಲಿ ಒಂದ್ ಗೌಡ ತೀರ ಸಿಗ್ಲಿಲ್ವಾ ನಿನ್ಗೆ? ಒಂದ್ ಬ್ರಾಹ್ಮಣದ ಹುಡುಗಿನ ಮದುವೆ ಆಗೈತೆ ನೀನು? ಅದು ನೀನ್ ಮಾಡ, ಕೇಳಿದ ಕುತ್ರ ಹೇಳು. ಅದು ಲವ್ ಕಣ. ಲವ್ ಮಾಡ, ಪರ್ಸನಾಲಿಟಿ ನೋಡು. ನನ್ ಪರ್ಸನಾಲಿಟಿ ಏನಾಗಿದೆ? ಒಂದ್ ಕಾಲದಲ್ಲಿ ಎಲ್ಲರೂ ನನ್ನ ರೂಪೇಶ್ ಕುಮಾರ್ ಅಂತ ಕರೀತಿದ್ರು, ಗೊತ್ತಾ? ಲೋಪೇಶ್ ಕುಮಾರ್ ಅಂತ ಕರೆದಿರ್ತಾರೆ. ನಿನ್ ಕಿವಿಗೆ ರೂಪೇಶ್ ಕುಮಾರ್ ಅಂತ ಬಿದ್ದಿದೆ. ಕೆಪ್ಪ ಅಪ್ಪನ ಕೆಪ್ಪ ಅಂತ್ಯೋ? ಎಲ್ಲದಕ್ಕೂ ಇವರೇ ಕಾರಣಮ್ಮ. ನಾನೇನ ಮಾಡ್ದೆ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ, ಈ ಬ್ರಾಹ್ಮಣ ದುಡಿನ ಎತ್ತಾಕೊಂಡು ಕದ್ ಮದುವೆ ಆಗ್ಬಿಟ್ಟೆ. ಈಗ ಸಮಸ್ಯೆ ಆಗಿರೋದು ನನ್ ಮದುವೆಗೆ. ಏನಾಯ್ತು? ಅಮ್ಮನ ಕಡೆ ಹತ್ರ ಹೋಗಿ ಹೆಣ್ ಕೊಡಿ ಅಂತ ಕೇಳಿದ್ರೆ, ಹೇಗಿದ್ರು ನಿಮ್ಮಪ್ಪ ಗೌಡ ಅಲ್ವಾ, ಒಳ್ಳೆ ಗೌಡ ತಿನ್ ನೋಡಿ ಮದ್ವೆ ಆಗ್ಬಿಡು ಮರಿ ಅಂತಾರೆ. ನಿಮ್ ಕಡೆ ಹತ್ರ ಹೋಗಿ ಕೇಳಿದ್ರೆ, ನಿಮ್ಮಮ್ಮ ಬ್ರಾಹ್ಮಣಲ್ವಾ, ಬ್ರಾಹ್ಮಣ ಹೆಣ್ಣೈಕ್ಳು ಚಂದವಾಗೈತಾರೆ, ಬ್ರಾಹ್ಮಣರೇ ಮದುವೆ ಆಗ್ಬಿಡ್ಲಾ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಲವ್ ಮಾಡಿದ್ ನೀನು ಫುಟ್ಬಾಲ್ ಆಗೋದ್ ನಾನಾ? This bloody Indian caste system. ಅಮ್ಮ ಶಂಕರ ಸುಮ್ಮನೆ ಕೇಳಮ್ಮ. ಸಾಕ್ ನಿಲ್ಲಿಸ್ರಿ ಮಗು, ನಿನ್ಗ ಆಫೀಸ್ ಟೈಮ್ ಆಯ್ತು ಕಣೋ, ಕಾಫಿ ತಗೋ. ಅಲ್ಲ ಆಫೀಸ್ ಹೋಗ್ಬೇಕಾದ್ರೆ ಒಳ್ಳೆ ಬೆಕ್ಕಿನ ಮರಿ ತರ ಅಡ್ಡ ಬಂದು ನನಗೆ ಆಫೀಸ್ ಅಲ್ಲಿ ಏನಾದ್ರು ಎಡವಟ ಬೇಕು, ವಾಪಸ್ ಬಂದು ನಿನ್ನ ಫ್ಯಾನ್ ಅಲ್ಲಿ ಉಲ್ಟಾ ಬಿಟ್ಟ ನೇತಾಕ್ ಬಿಡ್ತೀನಿ. ಎಂಟೆ ಗೊದ್ದ ಹೆಂಟೆ ಗೊತ್ತಾನ ಲೇ, ನೋಡೆ ನಿನ್ನ ಮಗ ಅಪ್ಪನ ಹೆಂಟೆ ಗೊತ್ತ ಅಂತ ಕರಿತಾನಲ್ಲೇ. ಬರ್ತೀನಮ್ಮ ಬರ್ತೀನ, ಓತಿಗೆತ ಓತಿಗೆತ. ಅಂತೂ ನಿಮ್ಮಪ್ಪ ಗೋಡೆ ಮೇಲೆ ಗೆರೆಗಳನ್ನ ಹಾಕ್ತಾನೆ ಇದಾರೆ ಅನ್ನು? ಹೌದ್ ಸರ್, ಹುಡುಗಿ ಇಡ್ಸಿದ್ರೆ ಜಾತಕ ಹೊಂದಲ್ಲ, ಜಾತಕ ಓಕೆ ಆದ್ರೆ ಹುಡುಗಿ ಇಡ್ಸಲ್ಲ. ಹೌದು ಕಲ್ಯಾಣ್, ಒಂದೊಂದ್ ಸಲ ಹೀಗೆ ಆಗೋದು. ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಎದುರು ಮನೇಲಿ ಕೂತು ಇಡ್ಲಿ ತಿಂತಾ ಇರ್ಬಹುದು, ಇಲ್ಲ ಪಕ್ಕದ ಮನೇಲಿ ಕೂತು ಸಿಡಿ ಕೇಳ್ತಾ ಇರಬಹುದು. ಅದು ಇಲ್ದೆ ಹೋದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರೂ ಸಾಮಾನು ಕೊಂಡ್ಕೋತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ನಮ್ ಜೊತೆನೆ ಬಂದು ಸಕ್ಕರೆ ಕೊಂಡ್ಕೋತಾ ಇರಬಹುದು. ಬೈ ದ ಬೈ, ಕಂಗ್ರಾಚ್ಯುಲೇಷನ್ಸ್. ಆ ಕೈನು ಕೊಡಯ್ಯ. ಏನಕ್ಕೆ ಸರ್? ನಿನ್ನ ಈ ಬ್ಯಾಂಕಿಂದ ಹೊರಗೆ ಹಾಕ್ತಾ ಇದೀವಿ. ಯಾಕೆ ಸರ್? ಡೋಂಟ್ ವರಿ, ಡೋಂಟ್ ವರಿ, ಪ್ರಮೋಷನ್ ವಿತ್ ಟ್ರಾನ್ಸ್ಫರ್. ಪ್ರಮೋಷನ್? ನೋಡಯ್ಯ, ನಾನು ಈ ಸೀಟನ್ನ ಗಿಟ್ಸ್ಕೊಳ್ಳೋದಿಕ್ಕೆ 15 ವರ್ಷ ಕಷ್ಟಪಟ್ಟೆ, ನೀನು ಕೇವಲ 5 ವರ್ಷದಲ್ಲಿ ಗಿಟ್ಸ್ಬಿಟ್ಟೆಲ್ಲಯ್ಯ. ಎಲ್ಲಿಗೆ ಸರ್? ಎನಿ ಹೌ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ, ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೋಲದೇವನ ಹಳ್ಳಿಗೆ. ಮೆತ್ತಗೆ ಮೆತ್ತಗೆ ಮೇಲಕ್ಕೆ ಬಾ, ಇನ್ ಸ್ವಲ್ಪ ಮೇಲಕ್ಕೆ ಬಾ. ಏನ್ ಓದ್ತಿದ್ರಿ? ಓದಿದೆಲ್ಲ ಮುಗೀತು, ಕೆಲಸ ಮಾಡ್ತಿದ್ದೀನಿ. ಆ ಓದಲ್ರಿ, ನಿಮ್ ಕೈ ಆಗಿರೋದ್ ಏನ್ ಓದ್ತಿದ್ದೀರಿ ಅಂದ? ಪ್ರೇಮ ವಿವಾಹ ಆಗೋದು ಹೇಗೆ?
ಆ ಸಾಹಿತಿ ಹೆಸರು ಒಂದಪ್ಪ ಓದ್ರಿ. ಯಾರೋ ಪ್ರೇಮದಾಸ ಅಂತ. ಅವ್ರ ಊರ್ ಯಾವ್ದು ಹೇಳ್ರಿ? ನನಗೇನ್ರಿ ಗೊತ್ತು? ಬಿಜಾಪುರ ಐತಲ್ರಿ, ಬಿಜಾಪುರ ಪಕ್ಕದಾಗ ಐತ್ರಿ ಮಾಜಾಪುರ ಅಂತ. ನಿಮ್ಗೆ ಗೊತ್ತು? ಅದು ಬರ್ದವ ನಾನಾರಿ, ನಮ್ಮ ಅತ್ತಿ ಮಗಳು ದ್ಯಾಸ್ ಇಟ್ಕೊಂಡು ಬರ್ದೇನ್ರಿ. ಕೊನೆಗೆ ಅದೇ ಹುಡುಗಿನ ಮದುವೆ ಆದ್ರ? ಇಲ್ರಿ, ನನ್ ಕೂಡ ಪ್ರೀತಿ ಮಾಡ್ಲೇನ್ರಿ, ಓಡೋಗಿದ್ ಬೇರೆವನ್ ಕೂಡ ರೀ. ಯಾಕ್ರಿ ಸರ ಹಂಗ ಯಾಕೆ ಬಿಸಾಕಿದ್ರಿ? ಬರ್ದವನ್ ಹುಡುಗಿನೇ ಓಡೋದ್ಲೋದ್ಮೇಲೆ ಅದು ನಾನು ಯಾಕೆ ಓದ್ಲಿ? ಪ್ರೇಮ ವಿವಾಹ ಆಗೋದು ಹೇಗೆ ಅಂತೆ? ಕೂತಳ್ರಿ. ನಮ್ಮ ಅತ್ತಿ ಮಗಳು ಕೂಡ ರಿಸರ್ಚ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಮ್ಯಾನೇಜರ್ ಬಂದ್ಬಿಟ್ರು. ಸರ್ ಆಹಾರ ನಂದು ಸರ್, ನಂದು. ನೀ 100 ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ಲರೂ ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡಿದ್ದೀವಿ. ಚಿ ನೋ 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 ನೋ, ಅಂತ ಸಣ್ಣ ಪುಟ್ಟ ಕೆಲಸ ಮಾಡುವಂಥವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರು ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್, ಇಟ್ಸ್ ಓಕೆ ಸರ್, ಸೇಫ್ ಆಗಿ ಕರ್ಕೊಂಡು ಬಂದ್ರಿ. ನಮಸ್ಕಾರ ಸರ್. ರೇ ಸ್ವಾಮಿ, ಆ ಹಾರ ಕೊಡ್ತೀರಾ ಸಾಹೇಬರ್ಗ್ ಹಾಕ್ಬೇಕು? ಅದೆಲ್ಲ ಏನು ಬೇಡಿ, ನಿಮ್ ಅಭಿಮಾನನೇ ಸಾಕು. ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ನೀನ್ ಮುಖಕ್ಕೆ ಕನ್ನಡಕ ಬೇರೆ ಕೇಳು, ಬಾ ಈಚ ಕಡೆಗೆ. ನೀನು 100 ವರ್ಷ ಚೆಂದಾಗಿರ್ಬೇಕು. ಆಶೀರ್ವಾದ. ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರಂಗ್ ಸಂತೋಷ ಪಡ್ತಾ ಇದಾರೆ. ಸಾರ್, ನೀ ನನ್ನ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್, ಪಾಕಡ ನನ್ನ ಮಕ್ಕಳು. ಹಿಂದೆ ಮ್ಯಾನೇಜರ್ ಬಂದಾಗ ನಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಚಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು 1 ಪೈಸಾನು ವಾಪಸ್ ಕೊಡ್ದಲ್ಲ ಅಂತ ಕಳ್ಳನ್ ಮಕ್ಕಳು ಸಾರ್, ಕಳ್ಳನ್ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು, ನೀನು ನಮ್ಮ ಮ್ಯಾನೇಜರ್ಗೆ ಸಲಹೆ ಕೊಡ್ತೀಯಾ? ಹಂಗೇನಾದ್ರು ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ಅವಾ, ಈ ಊರಲ್ಲಿರೋರು ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ಇಪ್ಪುಡು ಚೂಡು, ಮುಂದ್ರುಂದಿ ಮುಸ್ಲಮ್ಮ ಪಂಡ್ಗ.
ಇದು ನಿಮ್ದ ಕಡೆ ಇದು ಅವ್ರದ್ದು ಅಲ್ವೋ ಅಂತ ಹೇಳದೆ ಆದ್ಮೇಲೆ ಯಾಕೆ ವಾಪಸ್ ಕೊಡ್ಬೇಕು? ಇವತ್ತು ಶುಕ್ರವಾರ, ಶುಕ್ರವಾರ ಕೈಗೆ ಬಂದ ಕರೆನ್ಸಿನೇ ಆದ್ರೂ ಕಾಗದನೇ ಆದ್ರೂ ವಾಪಸ್ ಕೊಡಬಾರ್ದಂತೆ. ತಗೊಂಡೆ ಪಾಪ ಗಾಳಿಪಟಕ್ಕೋಸ್ಕರ ನಮ್ಮ ಹಿಂದೆನೆ ಬಿದ್ದಿದ್ದಾರೆ ಅನ್ಸುತ್ತೆ. ಕೊಡ್ಬೇಡ, ಇದನ್ನು ನಾವೇನ ಮಾಡೋದು? ನಾಳೆ ನಿನಗೆ ಮದುವೆ ಆಗಿ ಮಕ್ಕಳು ಆಗ್ತಾರಲ್ಲ, ಅವ್ರಗಳಿಗೆ ಆಟ ಆಡ್ಕೊಳಕ್ ಆಗುತ್ತೆ. ಮುಚ್ಚಬಾಯ್. ಇದರಿಂದ ಅಲ್ರಿ, ನಿಮ್ ವಸ್ತು ವಾಪಸ್ ಕಳಕ್ ನೀವ್ ಯಾಕೆ ನಚ್ಕೆ ಬಿಡ್ತಾ ಇದೀರಾ? ಧೈರ್ಯವಾಗಿ ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿಯಾಗಿ ಕೇಳ್ಬೋದಲ್ಲ. ಗಟ್ಟಿಯಾಗಿಲ್ದಿದ್ರೆ ಸನ್ನೆ ಮಾಡಾದ್ರೂ ಕೇಳ್ಬೋದಲ್ಲ. ಸನ್ನೆ ಮಾಡಿ ಕೇಳಕ್ ಅವ್ರೇನ್ ಮೂಗಿನ? ನಿಜ ಕಣೋ, ಪಾಪ ಮೂಗಿನೇ. ಸಾರಿ, ನಿಮ್ಮ ಮಾತು ಬರಲ್ಲ ಅಂತ ಗೊತ್ತಿರಲಿಲ್ಲ. ತಗೊಳ್ಳಿ. ಗಾಳಿಪಟನ ಕೊಟ್ಟಾಯ್ತಲ್ಲ, ಇನ್ಯಾಕೆ ನಮ್ಮ ಹಿಂದೆ ಬರ್ತಿದ್ದಾರೆ? ಈ ಮುಖದ ಸ್ಪೆಷಾಲಿಟಿನೇ ಅಂತದ್ ಕಣ, ಎಲ್ಲಿ ಹೋದ್ರು ಹುಡುಗಿರು ಮತ್ತೆ ಮತ್ತೆ ಬರ್ತಾರೆ. ನೀವು ನನ್ನ ಆಟೋಗ್ರಾಫ್ ತಗೊಳ ತಾನೇ ಬಂದಿರೋದು? ಸುಮ್ನಿರೋ ಕಾಕಾಕ, ನಡಿ ನಡಿ ಅಂದೆ. ಓಕೆ ಓಕೆ ಓಕೆ. ಬಂದ್ಬಿಡ್ತಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಅಳಗ್ ಬನ್ನಿ. ಬರಲಿ, ಈ ಊರಲ್ಲಿರೋ ದೇವಗಳ ಕೊಂಪೆ ತೋರಿಸೋ ಪ್ರೋಗ್ರಾಮ್ ನ ಆಮೇಲೆ ಇಟ್ಕೋ. ಮೊದ್ಲು ನಾವ್ ಇರೋದಕ್ಕೆ ಒಂದು ಬಂಗ್ಲೆ ಅರೇಂಜ್ ಮಾಡಿದೀನಿ ಅಂದ್ಯಲ್ಲ, ಅದನ್ ತೋರ್ಸು. ಅದೇ ಈ ಬಂಗ್ಲೆ ಸರ್? ಅದೇ ಇದಾ? ಯಾ ಲೇ, ನಾಲ್ಕು ಗೋಡೆ ಎರಡು ಜಂತಿರೋ ಇದೇ ನಿನಗೆ ಬಂಗ್ಲೆ ಆದ್ರೆ, ಇನ್ ಎ ಸಿ ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು ಮೊಸಾಯಿಕ್ ಫ್ಲೋರಿಂಗ್ ಇರೋದಕ್ಕೆ ಇನ್ನೇನಂತೀರಪ್ಪ ಸರ್? ಅನಿಸ್ಬೇಡಿ ಸರ್, ಏನು ಹೊಸ ಮ್ಯಾನೇಜರ್ ಅಂತ ಹೇಳಿ ಈ ಬಂಗ್ಲೆ ಬೀಗ ತೆಗೆದು ನಿಮ್ಮನ್ನು ಒಳಗಡೆ ಬಿಟ್ಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಈ ಬಂಗ್ಲೆ ಕಿಟಕಿ ಬಾಗ್ಲು ಕೂಡ ತೆಗಿತಿರ್ಲ ಗೊತ್ತಾ? ಅಷ್ಟಕ್ಕೂ ಈ ಬಂಗ್ಲೆ ಬಂಗ್ಲೆ ಗಿಂಗ್ಲೆ ಅಂತ ನನಗೆ ಟೆನ್ಷನ್ ಕೊಡ್ಬೇಡ. ಇನ್ನೊಂದ್ಸಲ ಇದನ್ನ ಬಂಗ್ಲೆ ಅಂದ್ರೆ ನನ್ನ ಮಗಳಿನ ಹೊಡೆದಿಲ್ಲ ಕಣ. ಬಾವಾ ಬಾವಾ. ಈ ಮನೆ ನೋಡಿದ್ಯಾ? ಫಸ್ಟ್ ಕ್ಲಾಸ್ ಆಗಿದೆ. ಏನ್ ಬೆಳಕು ಬರುತ್ತೆ, ಏನ್ ಗಾಳಿ ಬರುತ್ತೆ. ಹೊರಗಡೆ ಮರದ ಕೆಳಗೆ ಗಾಳಿ ಬೆಳಕು ಇನ್ನೂ ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೀ ಅಲ್ಲೇ ಹೋಗಿ ಮಲ್ಕೋ. ಅಯ್ಯೋ ಬಾವಾ, ನಾನು ಹಂಗೆಲ್ಲ ಹೇಳಿದ್ದು ಅಲ್ಲ. ಈ ಮನೇಲಿ ನಿನಗೇನು ಇಷ್ಟ ಆಯಿತು? ಇವತ್ತು ನಾಳೆ ಬಿದ್ದೋಗಂಗಿರೋ ಆ ಜಂತ, ಅಥವಾ ತುಕ್ಕಿಡಿದ್ರು ಆ ಕಿಟಕಿನ, ಇಲ್ಲ ಈಗ ತಾನೇ ಲಗೇಜ್ ತಂದಿಟ್ನಲ್ಲ ಆ ಕವಂಗಿನ? ರೀ ಸ್ವಾಮಿ, ನಾನು ಇಲ್ಲೇ ಇದ್ದೀನಿ. ಅದು ನಿಮ್ಮ ಹೆಸರು ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಗುರ್ತಿಗಿರ್ಲಿ ಅಂತ ಕಮಂಗಿ ಅಂದ. ರೀ ಮಿಸ್ಟರ್, ನನ್ನ ಹೆಸರು ಮಿಸ್ಟರ್ ಥಿಮ್ಸ್ ರೈಸ್. ಐಶ್ವರ್ಯ ರೈ, ರೋಲ್ಸ್ ರೈಸ್ ತರ. ಸರ್, ನಾನು ಮನೆಯಲ್ಲ ಕ್ಲೀನ್ ಮಾಡ್ಬಿಡ್ಲ ಸರ್? ಒಂದಿನದಲ್ಲಿ ಕ್ಲೀನ್ ಮಾಡೋ ಗಲೀಜ ಅದು. ಒಂದ್ ರೂಮ್ ಕ್ಲೀನ್ ಮಾಡಿ, ಆಮೇಲೆ ಊರೆಲ್ಲ ಸುತ್ತಕೊಂಬರೋಣ. ಓಕೆ ಸರ್. ಆಹಾ, ಏನ್ ಚೆನ್ನಾಗಿದೆ, ಬನ್ನಿ ಬನ್ನಿ ಸರ್. ಸರ್, ಇದೇ ನಮ್ಮ ಮೂರ್ ಕೆರೆ, ಹೇಗಿದೆ ಸರ್? ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಎಲ್ಲ ನೀವ್ ಹೇಳ್ಬಿಟ್ರೆ ನಾವೇನ್ ಹೇಳದ್ ಬೇಡವಾ? ಮುಂದೆ ಬಾ. ಯಾಕೆ ಆ ಕಡೆ ನೋಡು, ಇದಕ್ಕಿನ್ನ ಸೂಪರ್ ಸೀನ್ ಇದೆಯಾ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಫ್ಯಾಬ್ಯುಲಸ್. ಆ ಮೆಟ್ಟ ಅರ್ಧ ಹೋಗುತ್ತೆ. ಕಳ್ಮುಂಡೆ ಮಗನೇ, ಹೆಂಗಸು ಸ್ನಾನ ಮಾಡೋದನ್ನ ಕದ್ದೋಡ್ತಾ ಇದ್ದೀನೋ? ಕಣ್ಣು ಹಿಂಗೋಗ ತನಗೋ. ಯಾರು ನೋಡ್ಲಿಲ್ಲ? ನಾನ್ ನೋಡಿದೆ. ಬಾವಾ, ಕಾವೇರಿ ಇಲ್ಲಿಂದ ನೋಡಕ್ ಎಷ್ಟು ಚೆನ್ನಾಗಿದೆಯಲ್ಲ. ಅದಕ್ಕಿಂತ ಅಲ್ಲಿಂದ ಒಂದ್ ಡೈಲಾಗ್ ಬಂತಲ್ಲ, ಅದ್ ಕೇಳಕ್ ತುಂಬಾ ಚೆನ್ನಾಗಿದೆ. ಅದೇ ಮೆಟ್ ಹರಿದೋಗುತ್ತೆ ಅನ್ನೋ ಡೈಲಾಗ್ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಬಾವಾ, ಯಾಕೋ ಈ ಜಾಗ ರಾಶಿ ಇಲ್ಲ,
ನಾ ಮುಂದೆ ಹೋಗ್ತೇನೆ. ನಡೆಸ ಹಳಾದಿ ಬೆಕ್ಕಗ ಕಾಟ ಬೇರೆ. ಏ ಸ್ವಾಮಿ, ನೀವು ನನಗೇನಾದ್ರೂ ಅನ್ನಿ ಇಲ್ಲ ಈ ಮನೆಗೇನಾದ್ರೂ ಅನ್ನಿ, ನಾನು ಸಹಿಸ್ಕೊಂತೀನಿ. ಆದ್ರೆ ಆ ಬೆಕ್ಕು ಮಾತ್ರ ಏನು ಅನ್ನೋಕೆ ಹೋಗ್ಬೇಡಿ. ಯಾಕಂದ್ರೆ ಈ ಮನೆಯಲ್ಲಿ ಮನುಷ್ಯರು ವಾಸ ಮಾಡೋದು ಬಿಟ್ಟ ಮೇಲೆ ಈ ಮನೆಯನ್ನ ಕಾಯ್ತಾ ಇರೋದೇ ಆ ಬೆಕ್ಕುಗಳು. ಹೌದು, ಈ ಮನೇಲಿ ಇಷ್ಟು ವರ್ಷದ ಜನ ಯಾಕೆ ವಾಸ ಮಾಡ್ತಿಲ್ಲ? ಅದು ಮೆಗಾ ಸೀರಿಯಲ್ ಏನ್ ಬೇಡ, ಅದನ್ನೇ ಚಿಕ್ಕದ ಮಾಡಿ ಹೇಳು. 6 ವರ್ಷದ ಹಿಂದೆ ಒಬ್ಬ ಸುಂದರವಾದ ಹುಡುಗಿ. ಸುಂದರವಾದ ಹುಡುಗಿ ಇದೇ ತೊಲೆಗೆ ಉಯ್ಯಾಲೆ ಕಟ್ಕೊಂಡು ತೂಗಾಡ್ತಾ ಇದ್ಲ. ತೂಗಾಡ್ತಿದ್ದೇನು ನಿಜ, ಆದ್ರೆ ಉಯ್ಯಾಲೆ ಕಟ್ಕೊಂಡು ಅಲ್ಲ, ಮತ್ತೆ ಊರ್ಲ ಹಾಕೊಂಡು. ಅದು ರೇಷ್ಮೆ ಸೀರೆಯಲ್ಲಿ, ಅವಳು ರೇಷ್ಮೆ ಸೀರೆಯಲ್ಲಿ ಸತ್ಲೋ ಕಾಟನ್ ಸೀರೆಯಲ್ಲಿ ಸತ್ಲೋ ಅದಕ್ಕೆ ಹೀಗೆ ಹೇಳ್ತಾ ಇದ್ಯಾ? ಆ ಹುಡುಗಿ ಯಾಕೆ ಸತ್ಲೋ? ಯಾವನು ಪಾಪ ನನ್ನ ಮಗ, ಆ ಹುಡುಗಿಗೆ ಹೊಟ್ಟೆ ಬಸ್ಬಿಟ್ಟು ಓಡೋಗ್ಬಿಟ್ಟ ಸಾರ್. ಯಾರದು? ಅವನ ಹೆಚ್ಚು ಕಡಿಮೆ ಅವನ ಹೈಟು ವೈಟು ಪರ್ಸನಾಲಿಟಿ ನೋಡ್ತಾ ಇದ್ರೆ ಸಾರ್ ಹೇಗೆ ಇದ್ದ ಸಾರ್ ಅವನು? ಹೌದಾ? ಅಯ್ಯೋ, ಅದು ಅರ್ಧ ರಾತ್ರಿ ಅವನು ಅನ್ಕೊಂಡು ನನಗೇನಾದ್ರು ಮಾಡ್ಬಿಟ್ರೆ? ನೀನ್ ಯಾಕೆ ಅವ್ರಿಗೆ ಮಾಡ್ತೀಯ? ನಾನಿದ್ದೀನಲ್ವಾ? ನೀನ್ ಇರ್ತೀಯಪ್ಪ, ಆದ್ರೆ ಬೆಳಗಾಗೋಷ್ಟ್ರಲ್ಲಿ ನಾನು ಇರ್ಬೇಕಲ್ಲ. ನಮ್ಮ ತಾಯಿ ಶಕನ ನುಡಿತಾವಳೆ ಸ್ವಾಮಿ. ನಾವು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಈ ಊರ್ನವರು ಲೋನ್ ಯಾವಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ, ಭಿಕ್ಷಕದವ್ರು ಭಿಕ್ಷೆ ಯಾವಾಗ ಬಿಡ್ಬೇಕು ಅಂತ ಗೊತ್ತಿಲ್ಲ. ಯೋ ಸರಿ ಆಯ ಬರ್ತೇನೆ. ಕಂಚಿಕ ಮಾಕ್ಷಿ ಮದರ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಕೊಲ್ಲೂರು ಮೂಕಮ್ಮ ನಿಮ್ಮ ಮನೆ ಬಾಗಿಲು ಬಂದು ನಿಂತವಳೆ ಸ್ವಾಮಿ. ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ನಾಲಿಗೆ ಮೇಲೆ ನಿಂತು ನುಡಿತಿದ್ದಾಳೆ ಸ್ವಾಮಿ. ಶುಭ ಕಾಲ ಬರುತ್ತೈತೆ, ಶುಭ ಯೋಗ ಬರುತ್ತೈತೆ, ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರಲೋ ಬೇಡವೋ ಅಂತ ಕಾಯುತ್ತಿದ್ದಾಳೆ ಸ್ವಾಮಿ. ನಿಮ್ಮ ಲಕ್ಷ್ಮೀ ದೇವಿ ಒಳಗಡೆ ಹೋಗೋದಕ್ಕೆ ನಾಚಿಕೆನ? ಹಾಗಲ್ಲ ಸ್ವಾಮಿ, ನಿಮ್ಮ ಮನೆಯೊಳಗೆ ಒಂದು ದುಷ್ಟ ಶಕ್ತಿ ಐತೆ ಸ್ವಾಮಿ, ಅದು ಇರೋವರೆಗೂ ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರುವುದಿಲ್ಲ ಸ್ವಾಮಿ. ನನ್ನ ಮಗನೇ, ಇಷ್ಟೊತ್ತು ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ನಾನು ಒಪ್ಪಿಸಿ ಈಗ ನಮ್ಮ ಮನೆಯಲ್ಲಿ ದುಷ್ಟ ಶಕ್ತಿ ಇದೆ ಅಂತ ನಾನು ಹೆದರ್ಸ್ತೀಯ? ಈಗ ನಿನಗೆ ಧರ್ಮದ ಏಟು ಬೀಳುತ್ತೆ ಅಂತ ನಿಮ್ಮ ಲಕ್ಷ್ಮೀ ದೇವಿ ಏನು ಹೇಳಿಲ್ವ? ಆ ತಾಯಿ ಹಾಗೆಲ್ಲ ನುಡಿಯುವುದಿಲ್ಲ ಸ್ವಾಮಿ. ಈಗ ನುಡಿತಾಳೆ ಸ್ವಾಮಿ. ಇನ್ನೊಂದ್ಸಲ ಅಮ್ಮನ ಮಾತು ಮೂಗಮ್ಮನ ಮಾತು ಅನ್ಕೊಂಡೆ ಅಂದ್ರೆ ಈ ಬೀದಿಯಲ್ಲಿ ಕಾಣಿಸ್ಕೊಂಡೆ ನಿನ್ನ ಹುಟ್ಟಲ್ ಅನ್ಸ್ಬಿಡ್ತೇನೆ. ನನ್ನ ಮಗನೇ, ನನ್ನ ಹೆಸರೇನು ಗೊತ್ತಾ? ರಾಜೇಶ್. ನಾನು ಒಂದ್ಸಲ ಹೇಳಿದ್ರೆ ಒಂದೇ ಸಲ ಹೇಳ್ದಂಗೆ. ನಮ್ಮ ಅಮ್ಮ ಹೇಳ್ದಾಗ? ಇಲ್ಲ, ನಿಮ್ಮ ಅಪ್ಪ ಹೇಳ್ದಂಗೆ. ಯಾವ್ದು ಮಾತಾಡ್ತಿದ್ದು? ಸರ್ ಮಲಗ್ಬಿಟ್ರಾ? ನೀವು ಆಯಾ ಮಲ್ಕೊಳ್ಳಿ, ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ. ಮಲಗಿದ್ರು ಎಚ್ಚರವಾಗೇ ಇದ್ದೀನಿ. ಈ ಮನೆಯಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ತರ ಯಾವಾಗಲೂ ಲೈಟ್ ಉರಿತಾನೆ ಇರಬೇಕು. ಸರಿ, ಇದ್ರ ಜೊತೆಗೆ ರೇಡಿಯೋನು ಆನ್ ಮಾಡ್ತೀನಿ. ಭಯ ಬಿಟ್ಬಿಟ್ಟು ನೀವು ಹಾಯ ಮಲ್ಕೊಳ್ಳಿ. ಹೌದಾ? ಹಂಗೆ ಮಾಡ. ಸರಿ ಬಿಡಿ, ಸ್ಟೇಷನ್ ಚೇಂಜ್ ಮಾಡ್ತೀನಿ. ಏಯ್, ಚೇಂಜ್ ಮಾಡ್ಬೇಕಾಗಿರೋ ಸ್ಟೇಷನ್ ಅಲ್ಲ ಕಣೋ, ನಿನ್ನ ಬಾಬಾ ನಾಳೆಯಿಂದ ನನ್ನ ಮಗನ ಅವ್ನ ಮನೇಲಿ ಮಲಗಿಕೊಳ್ಳು. ಸರಿ ತಿಮ್ಮ, ಆ ಹುಡುಗಿ ಎಲ್ಲಿ ನೇಣಾಕೊಳ್ಳು ಅಂತ ಹೇಳಿದೆ? ಈ ತೊಲೆ ಅದು ಬಾಬಾ ಅರ್ಧ ರಾತ್ರಿ ಕೇಳೋ ಪ್ರಶ್ನೆನ ಇದು? ಸರಿ ಬಿಡು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಈ ನಾಲ್ಕನೇ ಗುಡ್ ನೈಟ್ ಯಾವುದು? ನಾನೇ ಎರಡನೇ ಸಲ ಹೇಳಿದೆ ಕಣ. ಬಾಬಾ ಈ ಅರ್ಧ ರಾತ್ರಿ ಎಷ್ಟೊಂದು ಪ್ರೀತಿ ಬಾಬಾ ನಿನಗೆ. ಏಯ್, ಲೈಟ್ ಆಫ್ ಮಾಡ್ಬೇಡ ಅಂತ 1000 ಸಲ ಹೇಳಿದ್ರು ನಿನಗೆ? ಸರ್ ನಾನೆಲ್ಲ ಆಫ್ ಮಾಡಿದೆ ಸರ್, ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಯ್ತಾ? ಈ ಕರೆಂಟ್ನವ್ರಿಗೂ ಈ ದೆವ್ವಕ್ಕೂ ಏನಾರು ಕನೆಕ್ಷನ್ ಇರ್ಬೋದಾ? ಸರಿಯಾಗಿ ಅರ್ಧ ರಾತ್ರಿ ನೋಡ್ಬಿಟ್ಟೆ ಕರೆಂಟ್ ತೆಗಿತಾರಲ್ಲಪ್ಪ. ದೀಪನಾರ ಅನ್ಸುತ್ತಿಮ್ಮ. ಸರಿ ಸರ್. ರೇಡಿಯೋ ಹಾಕ್ಬೇಡ ಅಂತ 1000 ಸಲ ಬಡ್ಕೊಂಡ್ ಸತ್ತಲ್ಲ ಸರ್. ಕರೆಂಟ್ ಇಲ್ಲಿದ್ಮೇಲೆ ರೇಡಿಯೋ ಎಲ್ಲಿಂದ ಬರುತ್ತೆ ಸರ್? ಹೌದಲ್ಲ ಬಾಬಾ, ಈ ತರ ಹಾಡ್ತಾ ಇರೋದು ಯಾವ್ದು ಬಾಬಾ? ಹಾಡು ಇಲ್ಲ ಗೀಡು ಇಲ್ಲ, ಎಲ್ಲ ನಿನ್ ಭ್ರಮೆ. ಮಲ್ಕೊಳ. ಓ Thank you.
ಬಲು ಚಂದ ತುಂಬೆಯ ಸಿರಿ ಬಲು ಚಂದ ಹುಣ್ಣಿನ ತೋಟ ಬಲು ಚಂದ ಬೆಳಕಿನ ಗರಿ ಬಲು ಚಂದ ಅಂದವಾದ ಅರಳು ಮಲ್ಲೆಯು ಚಂದ ಅರಳು ಮರಳು ಮೇಘಮಾಲೆಯು ಚಂದ ತಂಗಾಳಿನು ಚಂದ ಗಿರಿಗಿಟ್ಟೇನು ಚಂದ ಕೋಗಿಲೆ ಹಾಡು ಬಲು ಚಂದ ಕೊಂಬೆಯ ಸಿರಿ ಬಲು ಚಂದ ಹುಣ್ಣಿನ ತೋಟ ಬಲು ಚಂದ ಬೆಳಕಿನ ಗರಿ ಬಲು ಚಂದ ಮಿಸ್ ಗಾಳಿಪಟ ನೀವೇನು ಹಾಡಿದ್ದು ನೀವು ಅಲ್ವಾ ಈಗ ತನ ಹಾಡಿದ್ ಕೇಳಿವನ ಹಾಡು ಕೇಳಿದೆ ಆದ್ರೆ ಮಾತು ಕೇಳಲಿಲ್ವೇ ಸುಮ್ಮನಿರೋ ಕಾಕಾಕ ಮಿಸ್ ನಿಮ್ ಹಾಡು ಸೂಪರ್ ಎಕ್ಸಲೆಂಟ್ ಫ್ಯಾಬ್ಯುಲಸ್ ಆಪ್ಕ ಗಾನ ಬಹುತ್ ಅಚ್ಚಾ ಎಲ್ಲ ನೀವೇ ಹೇಳ್ಬಿಟ್ರೆ ನಾನು ಹೇಳಬೇಡವಾ ಹಲೋ ಗಾಳಿಪಟ ನಿಮ್ಮ ಹಾಡು ಈ ಸಿನಿಮಾದಲ್ಲಿ ಬರೋ ದೇವದ ಹಾಡು ತರ ಭಯಂಕರವಾಗಿತ್ತು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಅರ್ಧ ರಾತ್ರಿ ಇಂಥ ಹಾಡುಗಳನ್ನ ಹಾಡಬೇಡಿ ಅವ್ರ ನಕ್ಕಿದ್ದಕ್ಕೆ ನಿನ್ನಂತವ್ರ ಮೇಲೆ ಕರುಣೆ ತೋರಿಸೋದು ಬೇಸ್ಟು ಅಂತ